ದಿನದಿಂದ ದಿನಕ್ಕೆ ಜನಪ್ರಿಯವಾಗುತ್ತಿರುವಂತಹ ಯೂಟ್ಯೂಬ್ ಚಾನಲ್ ಟೈಮ್ಸ್ ಕರ್ನಾಟಕ ದೇಶ ವಿದೇಶಗಳಿಂದ ಈ ಚಾನಲನ್ನು ಚಂದದಾರರ ಆಗಿದ್ದಾರೆ ಈ ಚಾನಲನ್ನು ಚಂದಾದಾರರಾಗಿ ಪ್ರೋತ್ಸಾಹಿಸಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿದ್ದ ಎನ್ ಶಶಿಕುಮಾರ್ ಅವರು ಎರಡು ವರ್ಷ ಮೂರು ತಿಂಗಳ ತಮ್ಮ ಅಧಿಕಾರಾವಧಿಯನ್ನು ಮುಗಿಸಿ ರೈಲ್ವೆ ಡಿ ಐ ಆಗಿ ವರ್ಗಾವಣೆಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಅಂತ್ಯದಲ್ಲಿ ಅವರು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ನೇಮಕವಾಗಿದ್ದು ಈ ಎರಡು ವರ್ಷದಲ್ಲಿ ಅವರ ಬಗ್ಗೆ ಹಲವಾರು ಆಪಾದನೆಗಳು ಕೇಳಿ ಬಂತು ಆದರೆ ಜನಸಾಮಾನ್ಯರ ಮಟ್ಟದಲ್ಲಿ ಅವರು ಒಳ್ಳೆಯ ಅಧಿಕಾರಿ ಎನ್ನುವಂಥ ಒಂದು ಇಮೇಜನ್ನು ಅವರು ಕ್ರಿಯೇಟ್ ಮಾಡಿದರು ಯಾಕಂದರೆ ಅವರು ಸಾರ್ವಜನಿಕವಾಗಿ ಮುಕ್ತವಾಗಿ ಬೇದಿತ ಇದ್ದರು ಒಂದು ಪೊಲೀಸ್ ಕಮಿಷನರ್ ಎನ್ನುವ ಹಮ್ಮು ಬಿಮ್ಮು ಇರಲಿಲ್ಲ ಅವರು ಪೊಲೀಸ್ ಕಮಿಷನರ್ ಆಗಿ ಮಂಗಳೂರು ನಗರಕ್ಕೆ ಬಂದ ಆರಂಭದಲ್ಲಿ ಕುಲಶೇಖರದ ಒಂದು ಯಕ್ಷಗಾನ ಕಾರ್ಯಕ್ರಮ ನಡೀತಾ ಇತ್ತು ಇವರು ಆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಅದನ್ನು ನೋಡಿದರು ಕಾರನ್ನು ಸೈಡಿಗೆ ನಿಲ್ಲಿಸಿ ಸಾಮಾನ್ಯ ಜನರಂತೆ ಹೋಗಿ ಆ ಯಕ್ಷಗಾನವನ್ನು ವೀಕ್ಷಣೆ ಮಾಡ್ತಿದ್ರು ಯಾಕಂದರೆ ಚಿತ್ರದುರ್ಗ ಮೂಲದವರು ಆಗಿದ್ದರಿಂದ ಇಲ್ಲಿನ ಯಕ್ಷಗಾನದ ಬಗ್ಗೆ ಅವರಿಗೆ ಸ್ವಲ್ಪ ಕುತೂಹಲ ಇತ್ತು ಅವರು ನೋಡ್ತಾರೆ ಆಗ ಆ ಯಕ್ಷಗಾನ ಆಯೋಜಕರಿಗೆ ಗೊತ್ತಾಯಿತು ಪೊಲೀಸ್ ಕಮಿಷನರು ಬಂದು ಕೂತಿದ್ದಾರೆ ಮತ್ತು ಅವರನ್ನು ಕರೆದು ಅವರಿಗೆ ಗೌರವಾರ್ಪಣೆ ಮಾಡಿದರು ಅದೇ ರೀತಿ ಮಂಗಳೂರಿನ ಕಾರ್ಯರತ ಪತ್ರಕರ್ತರ ಸಂಘದವರು ಯಾವುದೊಂದು ಕಾರ್ಯಕ್ರಮಕ್ಕಿಂತ ಅವರನ್ನು ಆಹ್ವಾನಿಸೋರು ಬಂದಿದ್ದರು ಅವರನ್ನು ಗೌರವಿಸುವ ಪ್ರ ಮುಂದಾದಾಗ ಅವರು ಅದನ್ನು ನಯವಾಗಿ ತಿರಸ್ಕರಿತಾರೆ ಆದ್ದರಿಂದಾಗಿ ಒಬ್ಬರು ಯಾವುದೇ ಹಮ್ಮು ಬಿಮ್ಮು ಇಲ್ಲದ ಅಧಿಕಾರಿ ಎಂಬ ಭಾವನೆ ಜನರಲ್ಲಿ ಮೂಡಿತ್ತು ಮತ್ತು ಯಾವುದೇ ರೀತಿಯಲ್ಲಿ ದೂರುಗಳಿದ್ದರೆ ಅವರನ್ನು ನೇರವಾಗಿ ಸಂಪರ್ಕಿಸಿ ಅದಕ್ಕೆ ಒಂದು ತಾರ್ಕಿಕ ಪರಿಹಾರವನ್ನು ಕಂಡುಕೊಳ್ಬೋದಿತ್ತು ಸಾರ್ವಜನಿಕರೊಂದಿಗೆ ಅವರು ಒಳ್ಳೆಯ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದರು ಆದರೆ ಅವರ ಬಗ್ಗೆ ಕೆಲವೊಂದು ಆರೋಪಗಳು ಬಂತು ಅದರಲ್ಲಿ ಮುಖ್ಯವಾಗಿ ಗಾಂಜಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೈಗೊಂಡಂಥ ಕ್ರಮಗಳು ಮೇಲ್ನೋಟಕ್ಕೆ ಆ ಕ್ರಮಗಳು ಸರಿಯೇ ಎಂದು ಅನಿಸಿದರೂ ಸಹ ಅದರ ಅಡಿಯಲ್ಲಿ ನಡೆದಂಥ ವ್ಯವಹಾರಗಳು ಆರೋಪಗಳಿಗೆ ಕಾರಣವಾಯಿತು ಪರಿಣಾಮವಾಗಿ ಅದರ ತನಿಖೆ ಅರ್ಧದಲ್ಲಿಯೇ ನಿಂತಿತು ಉಳ್ಳಾಲದ ಸಾಮಾಜಿಕ ಕಾರ್ಯಕರ್ತ ಕಬೀರ್ ಉಳ್ಳಾಲ್ ಅವರು ಮಾಡಿದಂಥ ಆರೋಪ ಅತ್ಯಂತ ಗಂಭೀರವಾದದ್ದು ಯಾಕಂದರೆ ಒಂದು ಚಿನ್ನ ಸಾಗಾಟ ಪ್ರಕರಣದಲ್ಲಿ ಅವರು ಇನ್ವಾಲ್ವ್ ಆಗಿ ಸುಳ್ಳು ಕೇಸು ದಾಖಲಿಸಿಕೊಂಡು ಹೆರಾಸ್ಮೆಂಟ್ ಮಾಡಿದರು ಎನ್ನುವ ಆರೋಪ ಮತ್ತೊಂದು ಗುರುಪ್ರ ಕೈಕಂಬ ಬಳಿಯ ಗಂಜಿ ಮಠದ ಕೈಗಾರಿಕಾ ಪ್ರಾಂಗಣದಲ್ಲಿ ಒಂದು ಕಾರ್ಖಾನೆಯಲ್ಲಿ ಒಂದು ದುರಂತ ಸಂಭವಿಸಿ ಉತ್ತರ ಭಾರತ ಮೂಲದ ಕಾರ್ಮಿಕರಿಬ್ಬರು ಡೆತ್ ಆದರು ಅದು ಕಾರ್ಖಾನೆಯ ಸಿಬ್ಬಂದಿಯ ನಿರ್ಲಕ್ಷ್ಯ ಎನ್ನುವ ಆರೋಪದಡಿಯಲ್ಲಿ ಬಜಪೆ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಯಿತು ಸಾಮಾನ್ಯವಾಗಿ ಅಂತಹ ಕೇಸುಗಳು ದಾಖಲ ದಾಖಲಾಗಲೇಬೇಕು ಮತ್ತು ಅದರ ತನಿಖೆ ನಡೆಯಲೇಬೇಕು ಯಾವುದೇ ದೂರ ಅಂತ ಸಂಭವಿಸಿದರು ಹಾಗೆ ಅದರಲ್ಲಿ ತ್ರೀ ನಾಟ್ ಫೋರ್ ಎ ಅಡಿಯಲ್ಲಿ ಆ ಪ್ರಕರಣ ದಾಖಲಾಯಿತು ಆದಾಗ ಕಾರ್ಖಾನೆಯ ಮಾಲೀಕರು ಕಾರ್ಖಾನೆಯ ಮ್ಯಾನೇಜರು ಕಾರ್ಖಾನೆಯ ಸೂಪರ್ವೈಸರು ಇವರೆಲ್ಲ ಆ ಪ್ರಕರಣದಲ್ಲಿ ಆರೋಪಿಗಳಾಗ್ತಾರೆ ತ್ರೀ ನಾಟ್ ಫೋರ್ ಎ ಸೆಕ್ಷನ್ ಐ ಪಿ ಸಿಯಲ್ಲಿ ಅದು ಬೇಲೇಬಲ್ ಒಫೆನ್ಸು ಯಾಕಂದರೆ ಬೇಲೇಬಲ್ ಒಫೆನ್ಸ್ ಅಂತ ಹೇಳಿದರೆ ಅದು ಉದ್ದೇಶಪೂರ್ವಕವಾಗಿ ಮಾಡುವಂಥ ಕೃತ್ಯ ಅಲ್ಲ ಯಾವುದೋ ಒಂದು ನಿರ್ಲಕ್ಷ್ಯದಿಂದ ಘಟಿಸುವಂಥ ಕೃತ್ಯ ಆದ್ದರಿಂದ ಆ ರೀತಿಯ ಪ್ರಕರಣ ದಾಖಲಾಗಿತ್ತು ಘಟನೆಯ ಬಗ್ಗೆ ಮಾಹಿತಿ ತಿಳಿದ ಆ ಕಾರ್ಖಾನೆಯ ಮಾಲೀಕರು ಅವರು ಗುಜರಾತ್ನವರು ಅವರು ಮಂಗಳೂರಿಗೆ ಬಂದರು ಯಾಕಂದರೆ ಅವರು ಬರಲೇಬೇಕು ಯಾಕಂದರೆ ಸಂಬಂಧ ಪ್ರಕರಣ ದಾಖಲಾದರೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಹೇಳಿಕೆಗಳು ಬೇಕಾಗತ್ತೆ ಅದಕ್ಕಾಗಿ ಅವರು ಬರಲೇಬೇಕು ಅವರು ಆರೋಪಿ ಆದ್ದರಿಂದ ಅವರು ಬರಲೇಬೇಕು ಮತ್ತು ಬೇಲೆಬಲ್ ಅಫೆನ್ಸ್ ಅಂದರೆ ಅದು ಪೊಲೀಸ್ ಠಾಣೆಯಲ್ಲಿ ಇತ್ತೆ ಜಾಮೀನು ತಗೊಂಡು ಹೋಗುವಂಥದ್ದು ಮತ್ತು ಆರೋಪ ಪಟ್ಟಿ ಸಲ್ಲಿಸುವ ಸಂದರ್ಭದಲ್ಲಿ ಅವರ ಶಾಮೀಲಾತಿ ಯಾರಾದರೂ ಇದ್ದರೆ ಮಾತ್ರ ಅವರನ್ನು ಆರೋಪ ಪಟ್ಟಿಯಲ್ಲಿ ಸೇರಿಸುವಂಥದ್ದು ಇಲ್ಲದ್ರೆ ಇಲ್ಲ ಯಾಕಂದರೆ ಪ್ರತಿಯೊಂದು ಕಾರ್ಖಾನೆಯ ಸಿಬ್ಬಂದಿಗಳ ಬಗ್ಗೆ ಒಂದು ಇನ್ಸೂರೆನ್ಸ್ ಮಾಡಿರ್ತಾರೆ ಅಲ್ಲ ಅದು ಸರಿ ಇದೆಯಾ ಅದು ಸರಿ ಇಲ್ಲ ಇದ್ದರೆ ಮಾಲೀಕರು ಜವಾಬ್ದಾರಿ ಆಗ್ತದೆ ಅದರಿಂದ ಅವರು ಆರೋಪಿಸ್ತಾರೆ ಇಲ್ಲದ್ರೆ ಅವರು ಆರೋಪ ಬಿಟ್ಟು ಬಾಕಿಯವರ ಮೇಲೆ ಚಾರ್ಜ್ ಶೀಟ್ ಮಾಡ್ತಾರೆ ಹಾಗೆ ಅವರು ಬಂದಾಗ ಅವರು ಬಜಪೆ ಪೊಲೀಸ್ ಸ್ಟೇಷನ್ಗೆ ಇದು ಆಗ ಸಂದೇಶ್ ಅವರು ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು ಅವರು ಹೇಳಿದರು ನೀವು ಹೋಗಿ ಕಮಿಷನನ್ನು ಮೀಟ್ ಮಾಡಬೇಕು ಅಂತ ಯಾಕಂದರೆ ತ್ರೀ ಹಂಡ್ರೆಡ್ ಫೋರ್ ಎಸ್ ಸೆಕ್ಷನ್ ನಡಿಯಲ್ಲಿ ಕೇಸ್ ದಾಖಲಾದರೆ ಯಾರು ಕೇಸ್ ದಾಖಲು ಮಾಡ್ಕೊಂಡ್ರ ಅವರು ತನಿಖೆ ಮಾಡಿ ಅದನ್ನು ಫೈನಲ್ ರಿಪೋರ್ಟ್ ಹಾಕೋದು ಒಂದು ಚಾರ್ಜ್ ಶೀಟ್ ಹಾಕೋದು ಇಲ್ಲದೆ ಕೆಲವರನ್ನು ಬಿಡುವುದು ಕೆಲವರ ಮೇಲನ್ನು ಸೇರಿಸುವುದು ಎಲ್ಲ ಇದ್ದದ್ದು ನಿರ್ಲಕ್ಷ್ಯ ತನ್ನ ತನಿಖೆಯಲ್ಲಿ ಕಂಡು ಬರ ಇದೆ ಅದನ್ನು ಕ್ಲೋಸ್ ಮಾಡಿದ್ದು ಉಂಟು ಇಲ್ಲಂತೇನಿಲ್ಲ ಅದರ ಅಲ್ಲಿ ಕಮಿಷನರ್ ಹತ್ರ ಮಾತಾಡೋವಂಥ ಪರಿಸ್ಥಿತಿ ಇಲ್ಲ ಯಾಕಂದರೆ ಅಲ್ಲಿ ಕಾರ್ಖಾನೆಗೆ ಬೀಗ ಹಾಕಲಾಗಿತ್ತು ಪೊಲೀಸರು ಬೀಗ ಹಾಕಿದರು ತನಿಖೆ ದೃಷ್ಟಿಯಿಂದ ಅವರು ಅದನ್ನು ವಶಕ್ಕೆ ಪಡೆಯಬೇಕಿತ್ತು ಅದನ್ನು ಬೀಗ ಹಾಕಿದರೆ ಹಾಕಿದ್ರು ಆ ಬಗ್ಗೆ ಕೋರ್ಟಿಗೂ ಅವರು ಮನವರಿಕೆ ಮ ಮಾಡಿರ್ತಾರೆ ನಾವು ಅದನ್ನು ವಶಕ್ಕೆ ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಮತ್ತು ನ್ಯಾಯಾಲಯದ ಆದೇಶದನ್ನು ಅದನ್ನು ಬೀಗವನ್ನು ತೆಗಿಬೇಕು ಈಗ ಇವರಿಗೆ ಒಂದನೇದೇ ಕಾರ್ಖಾನೆ ರಿಸ್ಟಾರ್ಟ್ ಆಗಬೇಕಾದರೆ ಇವರು ಪೊಲೀಸರು ಬೀಗ ತೆಗಿಬೇಕು ಆ ಕೇಸು ಒಂದು ಇತ್ಯರ್ಥ ಆಗಬೇಕಾದ್ರೆ ಪೊಲೀಸರು ಸಹಕರಿಸಬೇಕು ಅದಕ್ಕೆ ಇನ್ಸ್ಪೆಕ್ಟರ್ ಹೇಳಿದರು ನೀವು ಹೋಗಿ ಕಮಿಷನನ್ನು ಮಾತಾಡಬೇಕು ಅಂತ ಹೇಳಿ ಹಾಗೆ ಅವರು ಕಮಿಷನನ್ನು ಮಾತಾಡಲಿಕ್ಕೆ ಹೋದರು ಆದಾಗ ಅವರು ಎರಡು ಕೋಟಿಗೆ ಡಿಮ್ಯಾಂಡ್ ಇಟ್ಟರು ಇಲ್ಲ ನಾನು ಬೀಗ ತೆಗಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂಥೇಳಿ ಅವರು ದೇಶಾದ್ಯಂತ ಇಂಥ ಹಲವು ಹೊಂದಿದವರು ಹಾಂ ಅವರಿಗೆ ಕಾನೂನ ಜ್ಞಾನವಿದೆ ಅವರಿಗೆ ಅಷ್ಟು ಕೋಟಿ ಅಂತಾರೆ ಇನ್ವೆಸ್ಟ್ ಮಾಡಿದಂಥ ಫ್ಯಾಕ್ಟ್ರಿಯನ್ನು ಹೇಗೆ ಉಳಿಸ್ಕೊಳ್ಬೇಕಂತಲೂ ಗೊತ್ತಿತ್ತು ಅವರು ಮತ್ತೆ ಹಣ ಕೊಡಲಿಕ್ಕೆ ಒಪ್ಪಲಿಲ್ಲ ಯಾಕಂದರೆ ಅವ್ರದ್ದು ತಪ್ಪು ಇರಲಿಲ್ಲ ಇಲ್ಲಿ ಘಟನೆ ನಡೆದಿರೋದು ಸಿಬ್ಬಂದಿಗಳ ಅಚಾತುರ್ಯದಿಂದಲೇ ಹೊರತು ಮಾಲೀಕರ ನಿರ್ಲಕ್ಷ್ಯದಿಂದ ಅಲ್ಲ ಮತ್ತು ಅವರು ಮಂಗಳೂರಿನ ವಕೀಲರೊಬ್ಬರನ್ನು ಸಂಪರ್ಕಿಸಿದ್ರು ನ್ಯಾಯಾಲಯಕ್ಕೆ ಹಾಜರಾದರೂ ಜಾಮೀನು ಮಾಡಿಕೊಂಡು ನ್ಯಾಯಾಲಯದಿಂದಲೇ ಆದೇಶ ಪಡ್ಕೊಂಡು ಕಾರ್ಖಾನೆಯನ್ನು ರಿಸ್ಟಾರ್ಟ್ ಮಾಡಿದರು ಇದು ಒಂದು ಆದರೆ ಗಾಂಜಾ ಪ್ರಕರಣದಲ್ಲಿ ಯಾರು ಗಾಂಜಾ ಸೇವನೆ ಮಾಡಿದ್ದಾರೆ ಅವರನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಹೋದರು ಅದೇ ಗಾಂಜಾ ಪೆಡ್ಲರ್ ಯಾರಿದ್ದಾರೆ ಅದಕ್ಕಿಂತ ಮೇಲುಗಡೆ ತನಿಖೆ ಮಾಡಲಿಲ್ಲ ಅದರ ಕೆಳಗಡೆ ತನಿಖೆ ಮಾಡಿಕೊಂಡು ಯಾಕಂದರೆ ಕೆಳಗಡೆ ತನಿಖೆ ಮಾಡಿದ್ರಿಂದ ಲಾಭ ಜಾಸ್ತಿ ಯಾಕಂದರೆ ಅಲ್ಲಿ ಅದರಲ್ಲಿ ಸಿ ಸಿಲುಕಿಕೊಂಡವರು ಯಾರು ವೈದ್ಯರು ವೈದ್ಯಕೀಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇವ್ರನ್ನೆಲ್ಲ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದರು ಸರಿಸುಮಾರು ಆರುನೂರು ಎಂಟುನೂರು ಮಂದಿ ಲಿಸ್ಟ್ ಸಿಕ್ತು ಅದರಲ್ಲಿ ಪ್ರತಿಯೊಬ್ಬರನ್ನೂ ಇವರು ದುಡ್ಡು ಸಂಗ್ರಹ ಮಾಡಿದರು ಎನ್ನುವ ಆರೋಪವಂತು ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಹತ್ತು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದರು ಕೆಲ ವಿದ್ಯಾರ್ಥಿಗಳನ್ನ ಐದು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದರು ಕೆಲವು ವಿದ್ಯಾರ್ಥಿಗಳಿಂದ ಮೂರು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದರು ಕನಿಷ್ಠ ಒಂದು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ ಈ ರೀತಿ ಅದು ಆರೋಪ ಬಂದಾಗ ಮತ್ತೆ ಆ ಬಗ್ಗೆ ಹೈಕೋರ್ಟಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸ್ತೇವೆ ಅಂತ ಯಾವಾಗ ಮಾಬ ಡಾಕ್ಟರ್ ಮಹಬಳೇಶ್ವರ್ ಶೆಟ್ಟಿ ಮತ್ತು ಅವರು ಗುಡುಗಿದ್ರು ಅಲ್ಲಿಗೆ ಆ ತನಿಖೆಯನ್ನು ನಿಲ್ಲಿಸಿದರು ಇದು ಇನ್ನು ಮೈಮೇಲೆ ಬರುವುದು ಬೇಡ ಅಂತೇಳಿ ಅದರ ನಂತರ ಚಿನ್ನದ ಬಿಸ್ಕಿಟ್ ವ್ಯವಹಾರದಲ್ಲಿ ಮಂಗಳೂರು ಕಮಿಷನೇಟ್ ವ್ಯಾಪ್ತಿಗೆ ಸಂಬಂಧನೇ ಇಲ್ಲ ದುಬೈನಿಂದ ಚೆನ್ನೈಗೆ ಹೋಗಿರೋದು ಚೆನ್ನೈನಿಂದ ಕೊಚ್ಚಿ ಏರ್ಪೋರ್ಟಿಗೆ ಹೋಗಿರೋದು ಅದರಲ್ಲಿ ಮೋಸ ಆಗಿರೋದು ಮೋಸ ಮಾಡಿದವನು ಅವನು ಮೋಸ ಮಾಡಿದವರು ಮಂಗ್ಳೂರಿನವರು ವ್ಯವಹಾರ ಆಗಿರೋದು ಹೊರಗೆ ಅದೇ ಇವರು ಎರಡಕಟ್ಟೆಯಲ್ಲಿ ಆಗಿದೆ ಅಂತ ಹೇಳಿ ಉಳ್ಳಾಲದಲ್ಲಿ ಪೊಲೀಸ್ ಕೇಸ್ ಮಾಡಿಕೊಂಡು ಅದರಲ್ಲಿ ದುಡ್ಡು ಮಾಡಿದ್ರು ಯಾಕಂದರೆ ಅಲ್ಲಿ ಚಿನ್ನ ಯಾರು ಕಳ್ಕೊಂಡ್ರು ಅವರತ್ರ ಹತ್ರ ಇವರು ದುಡ್ಡು ಡಿಮ್ಯಾಂಡ್ ಮಾಡಿದರು ಫಿಫ್ಟಿ ಪರ್ಸೆಂಟ್ ಎಷ್ಟು ಚಿನ್ನದ ಮೊತ್ತ ಇದೆ ಆದರೆ ಅರ್ಧ ಕೊಡಬೇಕು ಅಂತ ಹೇಳಿ ಚಿನ್ನ ಸಿಕ್ಕಿದ್ರೆ ಹತ್ತು ಪರ್ಸೆಂಟ್ ಕೊಡ್ತೇವೆ ಅಂತ ಹೇಳಿ ಅವರು ಒಪ್ಕೊಟ್ರು ಚಿನ್ನ ಸಿಕ್ಕಿದರೆ ಹತ್ತು ಪರ್ಸೆಂಟ್ ಕೊಡ್ತೇವೆ ಅಂತ ಹೇಳಿ ಚಿನ್ನ ಸಿಗದೆ ಇದ್ದರೆ ನಾವು ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ ಆದರೂ ನಿಮ್ಮ ಮೇಲೆ ಕೇಸ್ ಮಾಡ್ತೇವೆ ಅಂತೇಳಿ ಇವರು ಅವ್ರ ಹತ್ರ ದುಡ್ಡು ಸುಲು ಮಾಡಿದರು ಎನ್ನುವುದು ಆರೋಪ ಇದೆ ಆ ಬಗ್ಗೆ ಹೈಕೋರ್ಟಲ್ಲಿ ಕೇಸ್ ಮಾಡ್ತೇವೆ ಅಂತ ಹೇಳಿ ಕಬೀರುಲ್ಲ ಹೇಳಿದಕ್ಕೆ ಆ ಪ್ರಕರಣವನ್ನು ಸೌತ್ ಎ ಸಿ ಪಿಗೆ ವರ್ಗಾಯಿಸಿದರು ತನಿಖೆಯನ್ನು ಸೌತ್ ಎ ಸಿ ಪಿಯ ಕಣ್ಗಳಲ್ಲೇ ಕೇಸು ನಡೆದಿರೋದು ಕೇಸ್ ಆಗಿರೋದು ಸಂಬಂಧ ಪಡೆದ ಆಗಿರೋದು ಆ ಎಲಿಗೇಷನ್ ಬಂತು ಆ ಎಲಿಗೇಷನ್ ಆದ ನಂತರ ಗಾಂಜಾ ಪ್ರಕರಣ ಈ ಎಲಿಗೇಷನು ಎಲ್ಲ ಆದಾಗ ಎಚ್ಚೆತ್ತುಕೊಂಡದ್ದು ಎ ಡಿ ಜಿ ಪಿ ಅಲೋಕ್ ಕುಮಾರ್ ಅತ್ಯಂತ ದಕ್ಷ ಪೊಲೀಸ್ ಅಧಿಕಾರಿ ಯಾಕಂದರೆ ಈ ಎಲಿಗೇಷನ್ನ ಹಿನ್ನೆಲೆಗಳು ಏನು ಅಂತ ಗೊತ್ತಿರ್ತದೆ ಅವರಿಗೆ ಯಾಕಂದರೆ ಅಲೋಕ್ ಮೇಲೆ ಈ ಹಿಂದೆ ಒಮ್ಮೆ ಎಲಿಗೇಷನ್ ಆಗಿತ್ತು ಲಾಟ್ರಿ ಹಗರಣದಲ್ಲಿ ಅಲೋಕ್ ಕೆಲವು ಅಧಿಕಾರಿಗಳು ಹೊಂಡಕ್ಕೆ ಇಳಿಸಿದರು ಆ ಬಗ್ಗೆ ಸಿ ಬಿ ಐ ತನಿಖೆ ಆಗಿತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಆಗ ಸಿ ಬಿ ಐ ಅಧಿಕಾರಿಗಳು ಕೋಲಾರದಲ್ಲಿ ಒಂದು ಲೇಡೀ ಸಬ್ಇನ್ಸ್ಪೆಕ್ಟ್ರನ್ನು ಹಿಡಿದು ಹಿಂಡಿದಾಗ ಅದರ ಹಿನ್ನೆಲೆ ಗೊತ್ತಾಯಿತು ಅದರ ಮೇಲೆ ಅವರು ಆ ಪ್ರಕರಣದಲ್ಲಿ ಅವರು ಇನ್ನೊಲಿಲ್ಲ ಅಂತೇಳಿ ಗೊತ್ತಾಗಿ ಅವರಿಗೆ ಕ್ಲೀನ್ ಚಿಟ್ಟು ಸಿ ಬಿ ಐ ಅಧಿಕಾರಿಗಳು ಕೊಟ್ಟರು ಅಂತ ಹಿ ಅಂಥ ಅನುಭವ ಹೊಂದಿದಂಥ ಅನೋಕ್ ಕುಮಾರ್ ಅವರು ಈ ಇಷ್ಟೆಲ್ಲ ಪ್ರಕರಣಗಳ ಬಗ್ಗೆ ಇವರ ಮೇಲೆ ಆರೋಪ ಇದೆ ಯಾಕಂದರೆ ಡಿ ಎ ಜಿ ಮಟ್ಟದ ಅಧಿಕಾರಿಯ ಮೇಲೆ ಒಬ್ಬ ಆರೋಪ ಇರುವಾಗ ಅದನ್ನು ಅವರಿಂದ ಮೇಲಿನ ದರ್ಜೆಯ ಅಧಿಕಾರಿಗಳು ತನಿಖೆ ಮಾಡಬೇಕು ಅದರಿಂದಾಗಿ ತನಿಖೆಯನ್ನು ಯಾವ ರೀತಿಯಲ್ಲಿ ಮಾಡುವುದು ಎನ್ನುವುದನ್ನು ಆಲೋಚನೆ ಮಾಡಿಕೊಂಡು ಅದಕ್ಕೆ ಸಾರ್ವಜನಿಕವಾಗಿ ಏನು ಅಭಿಪ್ರಾಯ ಇದೆ ಎನ್ನುವುದನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿ ಎ ಡಿ ಜಿ ಪಿ ಅವರು ಮಂಗಳೂರಿಗೆ ಭೇಟಿ ನೀಡಿದರು ಅವರು ಸಾರ್ವಜನಿಕವಾಗಿ ಏನಾದರೂ ಕುಂದು ಕೊರತೆಗಳನ್ನು ಇದ್ದರೆ ನೇ ಮುಕ್ತವಾಗಿ ಮಾತಾಡ್ಬೋದು ಅಂತ ಹೇಳಿ ಪತ್ರಿಕಾ ಪ್ರಕಟಣೆ ಕೊಟ್ಟರು ಈ ಸಂದರ್ಭದಲ್ಲಿ ಮಂಗಳೂರಿನ ಕೆಲವೊಂದು ಆ್ಯಕ್ಟಿವಿಸ್ಟ್ಗಳು ಹಾಗಾದರೆ ಸಾಮಾಜಿಕ ಹೋರಾಟಗಾರರು ಆ ಸಭೆಗೆ ಹೋಗಿದ್ರು ಹನ್ನೊಂದು ಗಂಟೆಗೆ ಆರಂಭವಾಗಬೇಕಾದ ಸಭೆ ಹನ್ನೆರಡೂವರೆ ಗಂಟೆಗೆ ಆರಂಭವಾಯಿತು ಅದರ ಬಗ್ಗೆ ವಿರೋಧ ಬಂತು ಆದರೂ ಇಲಾಖಾ ಅಧಿಕಾರಿಗಳಿಗೆ ಮೀಟಿಂಗ್ ಇದ್ದರಿಂದಾಗಿ ಸಭೆ ವಿಳಂಬವಾಯಿತು ಅನ್ನೋ ಸಮಜಾಯಿಸಿಕೊಟ್ಟರು ಅದಕ್ಕೂ ಒಪ್ಪಿಕೊಂಡರು ಆ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ರವಿ ಪ್ರಸನ್ನ ರವಿ ಅವರು ನೇರವಾಗಿ ಕಮಿಷನರ್ ಶಶಿಕುಮಾರ್ ಎದುರಲ್ಲಿ ಅವರ ವಿರುದ್ಧವೇ ಆರೋಪ ಮಾಡಿದರು ಯಾಕಂದರೆ ಇಂತಿಂಥ ಪ್ರಕರಣಗಳಲ್ಲಿ ಶಶಿಕುಮಾರ್ ಈ ರೀತಿಯಾಗಿ ಮಾಡಿದ್ದಾರೆ ಎನ್ನುವುದನ್ನು ಎ ಡಿ ಜಿ ಪಿ ಅವರ ಮುಂದೆ ಸಾಲ ಸಗಟಾಗಿ ಬಿಚ್ಚಿಟ್ರು ಅದು ವಿಡಿಯೋ ಕವರೇಜು ಆಯಿತು ಮೀಡಿಯಾದಲ್ಲೂ ಕವರೇಜ್ ಬಂತು ಆಗ ಶಶಿಕುಮಾರ್ ಅವರು ಇಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವುದನ್ನು ಮೇಲ್ನೋಟಕ್ಕೆ ಅದು ಸಾಬೀತಾಯಿತು ಆದ್ದರಿಂದಾಗಿ ಎ ಡಿ ಜಿ ಪಿ ಅವರು ಕೊಟ್ಟ ವರದಿಯ ಆಧಾರದಲ್ಲಿ ಶಶಿಕುಮಾರ್ ಅವರನ್ನು ರೈಲ್ವೆ ಡಿ ಆಗಿ ಟ್ರಾನ್ಸ್ಫರ್ ಮಾಡಿದರು ಸಾಮಾನ್ಯವಾಗಿ ಇಲ್ಲಿನ ಯಾವುದೇ ಹಿರಿಯ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗೋದು ಸಾಮಾನ್ಯ ಆದರೆ ಟ್ರಾನ್ಸ್ಫರ್ ಆಗುವ ಸಂದರ್ಭದಲ್ಲಿ ಅವರ ಬಗ್ಗೆ ಕೆಲವೊಂದು ಒಳ್ಳೆಯ ಅಭಿಪ್ರಾಯಗಳು ಇರ್ತಾ ಇತ್ತು ಈ ಹಿಂದೆ ಹತ್ತು ಹಲವು ಅಧಿಕಾರಿಗಳು ಇಲ್ಲಿಂದ ವರ್ಗಾವಣೆಯಾಗಿ ಹೋಗಿದ್ದಾರೆ ಐ ಪಿ ಎಸ್ ಅಧಿಕಾರಿ ಐ ಎ ಎಸ್ ಅಧಿಕಾರಿಗಳಂತಾದರೆ ಹೆಚ್ಚು ಅಂದರೆ ಒಂದು ಎರಡು ವರ್ಷ ಅವರ ಅಧಿಕಾರಾವಧಿ ಇರ್ತದೆ ಆ ಅಧಿಕಾರಾವಧಿಯಲ್ಲಿ ಅವರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ಜನ ನೆನಪಿಟ್ಟುಕೊಳ್ತಾರೆ ಆದರೆ ಮಂಗಳೂರಿನ ಜನ ಕೆಟ್ಟ ಕೆಲಸಗಳನ್ನು ಜಾಸ್ತಿಯಾಗಿ ನೆನಪಿಟ್ಟುಕೊಳ್ತಾರೆ ಒಳ್ಳೆ ಕೆಲಸಗಳನ್ನು ಕಡಿಮೆ ನೆನಪಿಟ್ಟುಕೊಳ್ತಾರೆ ಅದನ್ನು ಅಧಿಕಾರಿಗಳು ಅರಿತು ಅರಿತುಕೊಂಡೇ ಇಲ್ಲಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾರೆ ಹಾಂ ಶಶಿಕುಮಾರ್ ಅವರು ಈ ಮಂಗಳೂರು ನಗರ ಕಮಿಷನೇಟ್ಗೆ ಕಮಿಷನರಿಗೆ ಬಂದಾಗಲೇ ಅವರಿಗೊಂದು ಅಗ್ನಿ ಪರಿಚಯದಾಗಿತ್ತು ಅದು ಸಿ ಎ ಮತ್ತು ಎನ್ ಆರ್ ಸಿ ವಿರುದ್ಧದ ಹೋರಾಟ ಆ ಹೋರಾಟವನ್ನು ಅವರು ಯಶಸ್ವಿಯಾಗಿ ಹತ್ತಿಕ್ಕಿದ್ದರು ಆ ಸಂದರ್ಭದಲ್ಲಿ ಇಬ್ಬರು ಮೇಲೆ ಗೋಲಿಬಾರ ಆಗಿ ಡೆತ್ ಆಗಿತ್ತು ಹಲವಾರು ಮಂದಿಯ ಮೇಲೆ ಏಟಾಗಿತ್ತು ಇದು ಮ್ಯಾಜಿಸ್ಟ್ರೇಲ್ ತನಿಖೆಯೂ ಆಗಿತ್ತು ಉಡುಪಿ ಡಿ ಸಿ ಆಗಿದ್ದ ಜಗದೀಶ್ ಅವರು ಮ್ಯಾಜಿಸ್ಟ್ರಿಯಲ್ ತನಿಖೆ ಮಾಡಿದ್ದರು ಆ ಸಂದರ್ಭದಲ್ಲಿ ಸಹ ಪೊಲೀಸರ ಕ್ರಮಗಳನ್ನು ಕೆಲವರು ಸಮರ್ಥಿಸಿಕೊಂಡಿದ್ದರು ಆದರೆ ಕೆಲವರು ಅದನ್ನು ವಿರೋಧಿಸಿದರು ಆದರೆ ಒಟ್ಟಾರೆಯಾಗಿ ಆಯುಕ್ತರು ಆ ಸಂದರ್ಭದಲ್ಲಿ ಕೈಗೊಂಡಂಥ ಕ್ರಮಗಳು ಸುತ್ತಾರ್ಯ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿತ್ತು ಆದ್ದರಿಂದಾಗಿ ಕಮಿಷನರ್ ಅವರಿಗೆ ಆಡಳಿತ ಪಕ್ಷದ ಕಡೆಯಿಂದ ಒಂದು ನೈತಿಕ ಬೆಂಬಲ ಸಿಕ್ಕಿತ್ತು ಆ ಬೆಂಬಲವನ್ನೇ ದುರುಪಯೋಗಪಡಿಸಿಕೊಂಡು ಶಶಿಕುಮಾರ್ ಅವರು ಬೇರೆ ವ್ಯವಹಾರಗಳಲ್ಲಿ ಕೈಯಾಡಿಸಿದರು ಎನ್ನುವ ಮಾತು ಮತ್ತು ಅವರು ಸಾರ್ವಜನಿಕರೊಂದಿಗೆ ಬೆರೀತಾ ಇದ್ದರು ಸಾರ್ವಜನಿಕ ಸಮಾರಂಭಗಳಿಗೆ ಹೋಗ್ತಾ ಇದ್ದರು ಒಳ್ಳೆಯ ಹಾಡುಗಾರರು ಎಲ್ಲರೊಂದಿಗೆ ಬೆರೀತಾಯಿದ್ದರು ಮತ್ತು ಎಲ್ಲಿ ಕಷ್ಟದಿಂದ ಜೀವನ ಮಾಡ್ತಾ ಇದ್ದಾರೆ ಅವರನ್ನು ಅರಿತುಕೊಂಡು ಅವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿದರು ಇಲ್ಲಂತ ಇಲ್ಲ ಆದರೆ ಎಲ್ಲ ಬಣ್ಣ ನಿಂಗೀತು ಅಂತ ಹೇಳಿದ ಹಾಗೆ ಅವರ ನಿರ್ಗಮನ ಕಾಲದಲ್ಲಿ ಯಾಕಂದರೆ ಎರಡು ವರ್ಷಗಳ ನಂತರ ಅವರು ಹೇಗೂ ವರ್ಗಾವಣೆ ಆಗಲೇಬೇಕು ಮತ್ತೊಂದು ವರ್ಷ ಕಂಟಿನ್ಯೂ ಆಗ್ಬೋದಿತ್ತು ಚುನಾವಣಾ ವರ್ಷವಾದ್ದರಿಂದ ಅವರನ್ನು ಚುನಾವಣೆವರೆಗೆ ಮುಂದುವರಿಸುವಂಥ ಸೂಚನೆಗಳು ಇತ್ತು ಆದರೆ ಅದಕ್ಕಿಂತ ಮೊದಲೇ ಅವರನ್ನು ವರ್ಗಾವಣೆ ಮಾಡಿದೆ ಅವರನ್ನು ರೈಲ್ವೆ ಡಿ ಐ ವರ್ಗಾವಣೆ ಮಾಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಎಲ್ಲ ಅಧಿಕಾರಿಗಳು ರೇವಣಸಿದ್ದೆಯಿಂದ ಹಿಡಿದು ಮೊನ್ನೆ ಸಶಿಕುಮಾರ್ರವರೆಗೆ ಹಲವು ಅಧಿಕಾರಿಗಳು ಇಲ್ಲಿ ಒಂದು ಕೆಲವೊಂದು ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ ರೇವಣಸಿದ್ದಯ್ಯರನ್ನು ಇವತ್ತಿಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ನೆನಪುತ್ತಾರೆ ಅವರು ಮಂಗಳೂರಿನ ಪಶ್ಚಿಮ ವಲಯದ ಮೊದಲ ಡಿ ಐ ಜಿ ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಗೆ ಡಿ ಎ ಜಿ ಪೋಸ್ಟಿರಲಿ ಅದು ಸೌತ್ ಸದರ್ನ್ ರೇಂಜಿಗೆ ಸೇರಿತ್ತು ಅದರ ವೆಸ್ಟರ್ನ್ ರೇಂಜ್ ಆದಾಗ ಅವರು ಮೊದಲ ಡಿ ಐ ಜಿ ಎಚ್ ಆರ್ ಕಸ್ತೂರಿ ರಂಗನ್ ಅಂತೇಳಿ ಅವರು ಎಸ್ ಪಿ ಇದ್ದರು ಎಂಬತ್ತಾರು ಎಂಬತ್ತೇಳರ ಸಾರಿ ರಿಪ್ಪರ್ಚಂದ್ರನ್ನ ಹಾವಳಿ ಆರಂಭವಾದಾಗ ಅವರು ಇಲ್ಲಿ ಎಸ್ ಪಿ ಆಗಿದ್ದರು ಅವರು ಇಲ್ಲಿ ಎಸ್ ಪಿ ಆಗಿದ್ದರು ಇವತ್ತಿಗೂ ಜನ ಅವರನ್ನು ನೆನ್ ನೆನಸ್ಕೋ ಅವರ ಕಾರ್ಯ ಶೈಲಿಯನ್ನು ಯಾಕಂದರೆ ಇಲ್ಲಿ ಎಲ್ಲ ರೀತಿಯ ಅಕ್ರಮ ಚಟುವಟಿಕೆಗಳನ್ನು ಬುಲ್ಡೋಸ್ ಮಾಡಿದಂಥ ಕೀರ್ತಿ ಕೆಂಪೇನವರಿಗೆ ಸಲ್ತದೆ ಅದರ ನಂತರ ಬಂದಂತಹ ಎಮ್ ಆರ್ ಪೂಜಾರಿ ಇರ್ಬೋದು ಸೀಮಂತ್ ಕುಮಾರ್ ಸಿಂಗ್ ಇರ್ಬೋದು ಇವರೆಲ್ಲರೂ ಒಳ್ಳೆಯ ಕೆಲಸ ಮಾಡಿದರು ಸೀಮಂತ್ ಕುಮಾರ್ ಸಿಂಗ್ ಅವರು ಇಲ್ಲಿ ಎಸ್ ಪಿ ಆಗಿದ್ದಾಗ ಅವರ ಮೇಲೂ ಕರಪ್ಷನ್ ಚಾರ್ಜಸ್ ಬಂತು ಆದರೆ ಅವರೇ ಐ ಜಿ ಪಿ ಆಗಿ ಬಂದ ಸಂದರ್ಭದಲ್ಲಿ ಅವರು ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದರು ಅದರಿಂದಾಗಿ ಕೆಲವೊಂದು ಅಧಿಕಾರಿಗಳು ಮತ್ತೆ ಈ ಕರಪ್ಷನ್ ಚಾರ್ಜಸ್ ಹೇಗೆ ಹಿರಿಯ ಅಧಿಕಾರಿಗಳಿಗೆ ಇದು ಕೆಳ ಹಂತದ ಅಧಿಕಾರಿಗಳ ಕಾರಣದಿಂದಾಗಿ ನೀವು ಕೆಳ ಹಂತದ ಅಧಿಕಾರಿಗಳನ್ನು ನೀವು ಎಷ್ಟು ನಂಬ್ತೀರೋ ಅಷ್ಟು ಅವರು ಹೊಂಡ ತೋಡ್ಕೊಂಡು ಹೋಗ್ತಾರೆ ಅವರು ಹೇಳಿದ್ದನ್ನು ನೀವು ನಂಬ್ಕೊಂಡು ಹೋದರೆ ಅವರು ಹೊಂಡ ತೊಡ್ಕೊಂಡು ನೀವು ಸಾರ್ವಜನಿಕರೊಂದಿಗೆ ಹೆಚ್ಚೆಚ್ಚು ಬೆರೆತಾಗ ನಿಮಗೆ ಕೆಲವೊಂದು ಅಧಿಕಾರಿಗಳ ನ್ಯೂನ್ಯತೆಗಳು ಗಮನಕ್ಕೆ ಬರ್ತದೆ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಮಾಡಬೇಕಾದ ಕೆಲಸ ಇಲ್ಲ ಅವರೇನು ರೋಡಲ್ಲಿ ನಿಂತುಕೊಂಡು ಟ್ರಾಫಿಕ್ ಮ್ಯಾನೇಜ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಒಬ್ಬ ಆರೋಪಿಯನ್ನು ಹಿಡಿಬೇಕಾದರೆ ಅವರೇ ಹೋಗಿ ಸ್ವತಃ ಹಿಡಿಬೇಕಾದದ ಅವಶ್ಯಕತೆ ಇಲ್ಲ ಆ ದಿನ ಅಧಿಕಾರಿಗಳು ಇರುವುದೇ ಅದಕ್ಕೆ ಕಾಲಾಲುಗಳನ್ನು ಸಂಭಾಳಿಸುವವನೇ ದಂಡನಾಯಕ ಹಿರಿಯ ಅಧಿಕಾರಿಗಳಂದರೆ ದಂಡನಾಯಕರು ಅವರು ಕಾಳಾಳುಗಳನ್ನು ಸಂಭಾಳಿಸಬೇಕು ಅವನೇ ದಂಡನಾಯಕ ಇಲ್ಲದ ಯಶಸ್ವಿ ದಂಡನಾಯಕ ಆಗಲಿಕ್ಕೆ ಸಾಧ್ಯ ಆಗೋದು ಇದು ಯುದ್ಧದಲ್ಲಿ ದಂಡನಾಯಕನ ಹೆಸರೇ ಬರುವುದ್ರದ್ದು ಕಾಳಾಳುಗಳ ಹೆಸರು ಬರುವುದಿಲ್ಲ ಅದೇ ಸ ಕಾಳುಗಳನ್ನು ಸಂಭಾಳಿಸುವ ರೀತಿ ಇದೆಯಲ್ಲ ಅವನು ಉಪಯೋಗಿಸಿಕೊಳ್ಳುವ ರೀತಿ ಅದು ದಂಡನಾಯಕನ ಬುದ್ಧಿಮತ್ತೆಗೆ ಸಾಕ್ಷಿ ಆಗ್ತದೆ ಅಂಥ ದಂಡನಾಯಕನ ಅಂಥ ದಂಡನಾಯಕನೇ ದಾರಿ ತಪ್ಪಿದರೆ ಕಾಳಾಳುಗಳು ಏನು ಮಾಡ್ತಾರೆ ಅವರು ಚೆಲ್ಲಾಬಿಲ್ಲಿಯಾಗಿ ಹೋಗ್ತಾರೆ ಪರಿಣಾಮ ಏನಾಗ್ತದೆ ವ್ಯವಸ್ಥೆ ಕೂರಿಸುತ್ತದೆ ನೀವು ಒಮ್ಮೆ ವಿಶ್ವಾಸವನ್ನು ಕಳೆದುಕೊಂಡ್ರೆ ಮತ್ತೆ ವಿಶ್ವಾಸವನ್ನು ಸೃಷ್ಟಿ ಆಗೋದಿಲ್ಲ ಮತ್ತೆ ವಿಶ್ವಾಸವನ್ನು ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಈಗ ಶಶಿಕುಮಾರ್ ಅವರು ಅಂಥ ಎಲಿಗೇಷನ್ಗಳಿಗೆ ಒಂದಿಗೆ ಅವರು ಇಲ್ಲಿಂದ ವರ್ಗಾವಣೆ ಹೋಗಿದ್ರು ಈಗ ಕುಲ್ದೀಪ್ ಅವರು ಇಲ್ಲಿಗೆ ನೂತನ ಆಗಿ ಬಂದಿದ್ದಾರೆ ಅವರು ಆರಂಭದಲ್ಲಿ ಹೇಳಿದರು ನಾನು ಭ್ರಷ್ಟಾಚಾರವನ್ನು ಸಹಿಸುವುದಿಲ್ಲ ಅಂತೇಳಿ ಇಲ್ಲಿ ಭ್ರಷ್ಟಾಚಾರ ಆಸು ಪೊಲೀಸ್ ಇಲಾಖೆಯೊಳಗೆ ಯಾಕಂದರೆ ಪೊಲೀಸ್ ಇಲಾಖೆ ಏ ಯಾಕೆ ಟಾರ್ಗೆಟ್ ಆಗ್ತದೆ ಅಂತೇಳಿದರೆ ಜನಸಾಮಾನ್ಯರೊಂದಿಗೆ ನೇರವಾದ ಸಂಪರ್ಕ ಇರುವಂಥ ಏಕೈಕ ಸರ್ಕಾರಿ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ಬೇರೆ ಯಾವ ಇಲಾಖೆಗಳು ನೇರ ಸಂಪರ್ಕದಲ್ಲಿ ಇರೋದಿಲ್ಲ ಆದ್ದರಿಂದ ಅದರಲ್ಲಿ ಏನು ತೊಂದರೆ ಆಗ ಭ್ರಷ್ಟಾಚಾರ ಆಗುತ್ತೆ ಅದು ನೇರವಾಗಿ ಜನರಿಗೆ ಎಫೆಕ್ಟ್ ಆಗ್ತದೆ ಒಬ್ಬ ಅಧಿಕಾರಿ ಕೆಟ್ಟರೆ ಆ ಇಡೀ ಪೊಲೀಸ್ ಠಾಣೆ ಕೆಟ್ಟತದೆ ಒಂದು ಪೊಲೀಸ್ ಠಾಣೆ ಕೆಟ್ಟರೆ ಆ ಏನೇ ಕೆಟ್ಟುತ್ತದೆ ಅದರಿಂದ ಅದನ್ನು ನಿಯಂತ್ರಿಸುವುದು ಅತ್ಯಂತ ಕಠಿಣ ಮತ್ತು ನಾಜೂಕಿನದ್ದು ನೂತನ ಕಮಿಷನರು ಕುಲ್ದೀಪ್ ಜೈನ್ ಅವರು ಒರಿಜಿನಲಿ ರಾಜಸ್ಥಾನದವರಾದರೂ ಸಹ ಅವರು ಹುಟ್ಟಿ ಬೆಳೆದದ್ದು ವಿದ್ಯಾಭ್ಯಾಸ ಮಾಡಿದೆಲ್ಲ ದಕ್ಷಿಣ ಭಾರತದಲ್ಲಿ ಯಾಕಂದರೆ ಚೆನ್ನೈನಲ್ಲಿ ಅವರು ಎರಡು ಸಾವಿರದ ಹತ್ತು ಹನ್ನೊಂದರ ಯು ಪಿ ಎಸ್ ಸಿ ಬ್ಯಾಚಿನವರು ಮಂಗ್ಳೂರಲ್ಲಿ ಪ್ರೊಬೇಷನಲ್ ಅವಧಿಯನ್ನು ಮುಗಿಸಿದವರು ಯಾಕಂದರೆ ಮಂಗ್ಳೂರಿನ ಸಾಧಾರಣ ಅವರಿಗೆ ಗೊತ್ತಿದೆ ಇಲ್ಲಿನ ಪರಿಸ್ಥಿತಿಯೂ ಗೊತ್ತಿದೆ ಅವರು ಹತ್ತು ವರ್ಷಗಳ ನಂತರ ಇಲ್ಲಿಗೆ ಪೊಲೀಸ್ ಕಮಿಷನರಾಗಿ ಬಂದಿದ್ದಾರೆ ಅದೇ ಇವರ ಅವಧಿಯಲ್ಲಿ ಇಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಲಿ ಎನ್ನುವುದು ಆರೈಕೆ